जाइए सर, कैसा रहा राइड? बहुत अच्छा रहा। बढ़िया ले लो आप अभी मशीन है। कड़ल में मम्मी फूटा मारती चपाती शिकड़नी बर चपात शिकण असत राईस इले अंबा भडंग कोल्हापूरची चटकदार ओळख अंबा भडंग महाराष्ट्र गोत्त नंगु ನಂಗೆ ಸ್ವಲ್ಪ ಹಕ್ಕಿಲಿಗೆ ಊಟ ಜೋಡಿ ಬೇಕು ನಂಗೆ ಚಟ್ನಿ ಬೇಡ ಶ್ರೀಕರ್ಣಿ ಒಂದು ಇದ್ರೆ ಮುಗೀತು ನಂಗೆ ಏನು ಬೇಡ ಶ್ರೀಕರ್ಣಿ ಎಷ್ಟು ಕೊಟ್ಟರು ನಡೀತೈತೆ ನಂಗೆ ಏನ ಏನ ಬೆಟೋ ಥ್ಯಾಂಕ್ ಯು ಆಫೀಸ್ ಒಳಗೆ ಅದೀವಿ, ಆಫೀಸ್ ವರ್ಕ್ ನಡೆಯಕತ್ತೈತಿ. ಸೊ ಫುಲ್ ಮುಖ ಟೈರ್ಡ್ ಆಗೈತಿ, ಸಂಜೆ ಆದಂಗ ಟೈರ್ಡ್ ಹಾಕೋತ ಹೋಗ್ಬಿಡ್ತೈತಿ ಮುಖ. ಸೊ ಈಗ ಜಸ್ಟ್ ನಾವು ಸ್ವಿಮ್ಮಿಂಗ್ ಕ್ಲಾಸ್ ಬಗ್ಗೆ ಸಾನೋದು ಡಿಸ್ಕಸ್ ಮಾಡಕತ್ತಿದ್ವಿ. ಬಿಕಾಸ್ ನಾನು ಫಸ್ಟ್ ಡೇ ಆಮೇಲೆ ಥರ್ಡ್ ಡೇ ಅಷ್ಟ ಎರಡು ದಿನ ಅಷ್ಟ ಹೋಗಿದ್ನಿ, ಆದ್ರೆ ಆಮೇಲೆ ಹೋಗ್ಲಿಲ್ಲ. ಆದ್ರೆ ಆಮೇಲೆ ಡೈಲಿ ರೆಗ್ಯುಲರ್ಲಿ ಇವ್ರ ಸಾನ್ವಿಗ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರು. ಸೊ ಡೈಲಿ ಬಂದ ಮೇಲೆ ನಮ್ ಸಾನು ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಬಂದು, ಮಮ್ಮಿ ನಾನು ಇವತ್ತು ಇದನ್ ಮಾಡಿದ್ನಿ, ಮಮ್ಮಿ ನಾನು ಒಬ್ಬಕ್ಕೆ ಸ್ವಿಮ್ಮಿಂಗ್ ಮಾಡಿದ್ನಿ, ಮಮ್ಮಿ ನಂಗೆ ಸರ್ ಹಿಂಗ್ ಮಾಡಿದ್ರು ಅಂತ ಫುಲ್ ಏನೇನೋ ಫಸ್ಟ್ ತನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾಳು. ಸೊ ನನಗೂ ಎಂಜಾಯ್ ಮಾಡಕ್ ಸಿಗ್ಲಿ ಅಂತ ಇವರು ವಿಡಿಯೋಸ್ನು ಮಾಡಿರ್ತಾರು. ಸೊ ಈಗ ಸಾನ್ವಿ ಇನ್ನೂ ಒಂದು ಸ್ಟೆಪ್ ಮುಂದ್ ಹೋಗ್ಯಾಳು. ಸೊ ಅದು ಒಂದು ಖುಷಿ, ತಾಯಿದೇರಿಗೆ ಮಕ್ಕಳು ಏನಾದ್ರೂ ಹೊಸದಾಗಿ ಕಲಾಕತ್ರು ಮತ್ತೆ ಅದನ್ನ ಸಕ್ಸಸ್ಫುಲಿ ಮುಂದಿನ ಸ್ಟೆಪ್ಗೆ ಹೋಗಾಕತ್ರಂದ್ರೆ ಅದರಂತ ಖುಷಿ ಬೇರೆನ ಇರಂಗಿಲ್ಲ. ಸೊ ನಾ ಆ ಖುಷಿನ ಮತ್ತು ಈ ಸಾನ್ವಿದಿಗ್ ಸದ್ಯ ಸ್ವಿಮ್ಮಿಂಗ್ ಕ್ಲಾಸ್ ಜರ್ನಿ ನಡೆದೈತಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಬಹಳ ಐತಿ. ಬಿಕಾಸ್ ಬಹಳಷ್ಟು ಜನರಿಗೆ ಸ್ವಿಮ್ಮಿಂಗ್ ಕಲಿದ ಆಸೆ ಇರ್ತೈತಿ. ಸೊ ಒಂದ್ ಐಡಿಯಾ ಬರ್ಲಿ ಅಂತ, ಪ್ಲಸ್ ನಾನು ಹೆಂಗೆ ಮುಂದೆ ಹೋಗತ್ತಾಡೋ ಅದು ನಿಮ್ಗೂ ಗೊತ್ತಾಗ್ಲಿ ಅಂತ. ಬಿಕಾಸ್ ಬಹಳಷ್ಟು ಜನ ನೀವೆಲ್ಲರೂ ಸಾನುನ್ ಬಹಳ ಪ್ರೀತಿ ಮಾಡ್ತೀರಿ, ನಮಗ್ ಹೊರಗೆ ಹೋದಾಗಂತರೂ ಜಾಸ್ತಿ ನಮ್ಕಿಂತ ಜಾಸ್ತಿ ಎಲ್ಲರೂ ಸಾನ್ವಿಗನ ಕೇಳ್ತಾರು. ಸೊ ಹಿಂಗಾಗಿ ಇಲ್ಲಿ ಸಾನುದೊಂದು ಸ್ವಿಮ್ಮಿಂಗ್ ಕ್ಲಾಸ್ ಅದ ನೆಕ್ಸ್ಟ್ ಸ್ಟೆಪ್ ಅದ್ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಹೋಪ್ ಸೊ ನೀವು ನೋಡಿ ಎಂಜಾಯ್ ಮಾಡ್ತೀರಿ. ಸಾನುಗ ನೀರಂದ್ರೆ ಇಷ್ಟು ಲೈಕ್ ಆಗ್ತೈತಲ್ಲ. ಈಗ ಟೈಮ್ ಆ್ಯಕ್ಚುಲಿ ಮುಗ್ದೈತಿ, 1 ಅವರ್ ಆಗೈತಿ. ಹೊರಗೆ ಬಂದ್ರೆ ಬರಾಗ್ತಾ ಇರಲಿಲ್ಲ, ನೀರೊಳಗೆ ಇರ್ತೀನಿ ಅನ್ನತ್ತಳು. ಇನ್ನೂ ಆಡ್ತು ನನಕತ್ತಳು. ಸಾನು ಸಾನು ಇನ್ನೂ ಆಡ್ತಿ ಸಾನು ಸಾನು ಇನ್ನೂ ಆಡ್ತಿ ಇನ್ನೂ ಆಡ್ತಿ ಸಾಕು ಅನ್ನಂಗಿಲ್ಲ ನೋಡೋದಿಲ್ಲ. ಹೋಗಿ ಹೋಗಿ ಜಿಗಿ ಇನ್ನೊಂದು ಜಂಪ್ ಜಿಗಿ. ಎಷ್ಟು ಖುಷಿ ಐತ್ ನೋಡ್ರಿ, ಈಗ ಕುಣ್ಕೋತ್ ಕುಣ್ಕೋತ್ ಹೊಂಟಾಳ. ಒಟ್ಟ ತ್ರಾಸ ಆಗ್ತದ ಕರೆ ಹುಡುಗರಿಗೆ, ಆದ್ರೂ ಬಿಡಂಗಿಲ್ಲ ನೋಡ್ರಲ್ಲಿ. ಒಬ್ಬೇಕ್ನಲ್ಲಿ ಯಾರು ಇಲ್ಲ. ಹಾ ಜಂಪ್ ಹಾ ಜಂಪ್ ಹಾ ನೋಡ್ರಿ, ಅಷ್ಟು ಡೇರಿಂಗ್ ಬಂದೈತಿ. ಈಗ ಡೇರಿಂಗ್ ಅನ್ನೋಕ್ಕಿಂತ ಇಂಟ್ರೆಸ್ಟ್, ಎಷ್ಟು ಇಂಟ್ರೆಸ್ಟ್ ಇರತ್ತಲ್ಲ ಹುಡುಗರಿಗೆ ನೀರಿಂದ ಅಷ್ಟು ಜಲ್ದಿ ಕಲಿತಾವ. ನೋದೋನ ತಿನ್ನ, ಅಲ್ಲಿ ಯಾರು ಇಲ್ಲ. ನೀನ ಜಿಗಿದ ಒಬ್ಬಕ್ನ ಅಂಜಿಗೆ ಬರ್ಲಿಲ್ಲ ನಿಂಗ. ಊರಿಗೆ ಇಷ್ಟ ರಾತ್ರಿ ಯಾರು ಹೋಗ್ತಾರ ಸಾನು? ಏನ ಶಕ್ ಅವನ ಮೇಲೆ ಶಕ್ ಆಗ್ತೈತೆ ಅತ್ತ. ಈಗ ನೀ ಶಕ್ ಮಾಡ್ಬೇಡ, ಚಂದಾಗಿ ಕನ್ನಡ ಹಾರಿ ಮಾತಾಡೋ ಕಡಿಮೆ ಅಷ್ಟು ಉಪ್ಪು ಹಾಕೋಬೇಡ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.
ಒಪ್ಪಿಕೊಂಡವರು ದಡ್ಡರಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ತೀತ್ಲ ಎಲ್ಲರ್ಕಿಂತ ಭಾರಿ ಚೇರ್ ಸಾನೊಂದ ಆಗೈತೆ, ಹೌದಿಲ್ಲ? ಎಲ್ಲರ್ಕಿಂತ ಹೈಟ್ ಸಾನು. ಇದು ಕರೆಕ್ಟ್ ಆತ್ ನೋಡ, ಐಡಿಯಾ ಬತ್ ನೋಡ. ಇದ್ರ ಮೇಲೆ ಕೂತ್ ತಿನ್ನೋದ್ ಬನ್ನಿ ದಿನ. ಹೌದು, ಅರೆ ಅನಿಲ್ ಅಂಬಾನಿ ಇದ, ಮುಖೇಶ್ ಅಂಬಾನಿ ಇದ್ರ ಏನ್ರ ಮಾಡ್ತಿದ್ದ? ಅನಿಲ್ ಅಂಬಾನಿ ಮುಣಗಿದ್ಲ ಅಲ್ಲ, ಅನಿಲ್ ಅಂಬಾನಿ ಸದ್ಯ ಝೀರೋ ದನ್ ಝೀರೋ. ಎಲ್ಲ ಟೆಲಿಕಾಮ್ ಎಲ್ಲಾ ಕಂಪ್ನಿಗಳು ಮಾರ್ಕೊಂಡು. ನಾನು ಇವರು ವಿವೇಕ್ ಮತ್ತು ಸಾಕ್ಷಿ ಬುಲ್ಬುಲಯ್ಯ 2 ಪಿಕ್ಚರ್ ನೋಡಕ್ ಬಂದಿವಿ. ಬಹಳ ಹಾರರ್ ಇಲ್ಲಲ್ಲ? ಸ್ವಲ್ಪ ಹಾರರ್ ಐತಿ, ಕಾಮಿಡಿ ಕಾಮಿಡಿ ಐತತ್ ಹೇಳಿರಣ್ಣ ಬಂದಂತ. ಮತ್ತೆ ಎಲ್ಲಿದಲ್ಲ ಪೋಸ್ಟರ್ ಚಾರ್ಲಿ ಪಿಕ್ಚರ್ ಬರುದೈತಿ June 10th. ಸೊ ಮಸ್ತ್ ರೆಡಿ ಮಾಡಾರು ಅಲ್ಲಿ ಬಾಜುಕ್ಕೆ, ಆಕ್ಚುಲಿ ಸೀಟರ್ ಮಾಡೋರು. ಸೊ ಈ ರೀತಿ ಗಾಡಿ ಒಳಗೆ ಕೂತು ಫೋಟೋ ತಕ್ಕೋಬಹುದು. ಸೊ ಭಾರಿ ಮಸ್ತ್ ಯೂನಿಕ್ ಅನಿಸ್ತು, ನಾವೆಲ್ಲರೂ ಫೋಟೋ ತಕ್ಕೊಂಡಿವಿ ಇದ್ರೊಳಗೆ ಕೂತು. ತೋರ್ಸಕ್ಕೆ ಹೆಂಗ್ ಕಾಣಿಸ್ತೈತಂತ. ಸೇಮ್ ನಮ್ ಚಾರ್ಲಿ ಗತ್ಲೇನಲ್ಲ ಮುಖ ನೋಡ್ಲ, ಸೇಮ್ ಡಿಕ್ಟ ನಮ್ ಚಾರ್ಲಿ. A tale of Dhamraj and Kaliyug. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದಿರೇನ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ನಿನ್ನೆ ಪಿಕ್ಚರ್ ನೋಡಕ್ ಹೋಗಿದ್ವಿ, ರಾತ್ರಿ ಲೇಟಾಗಿ ಹೋಗಿದ್ವಿ, ನೈಟ್ ಶೋಕ್ ಹೋಗಿದ್ವಿ, ಹಿಂಗಾಗಿ ಬರಾಕೂ ಲೇಟ್ ಆಯ್ತು. ಸೊ ಮುಂಜಾನೆ ಕಣ್ಣ ತೆಗಿಯಾಕ ಆಗುವ ತೆಗಿತ್ತು, ಅಷ್ಟು ಕೆಟ್ಟ ಆಗಾಕತ್ತಿತ್ತು. ಬಟ್ ಆ್ಯಸ್ ಇಟ್ ಈಸ್ ಡೈಲಿ ಏನೇನು ಕೆಲಸ ಇರ್ತಾವೆ ಅವ್ನು ಮಾಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಮುಂಜಾನೆದ ಕೆಲಸ ನಡೆದೈತಿ. ಸಾನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಯಾಳು, ಇವ್ರು ಕರ್ಕೊಂಡು ಹೋಗ್ಯಾರು. ಆಕೆ ದಿನ ಮಾರ್ನಿಂಗ್ ಸ್ವಿಮ್ಮಿಂಗ್ ಕ್ಲಾಸ್ ಇರ್ತೈತಿ. ಇನ್ನು ಆಕೆ ಸ್ಕೂಲ್ ಸ್ಟಾರ್ಟ್ ಆಗಾಕ 2-3 ದಿನಾನು ಉಳಿದು, ಹಿಂಗಾಗಿ ಆಕಿದ ಸ್ಕೂಲ್ ಪ್ರಿಪ್ರೇಷನ್ನು ಇನ್ನೂ ಶುರು ಮಾಡಬೇಕು. ಮತ್ತು ಮೇ ಬಿ ಇನ್ನು ಸ್ವಿಮ್ಮಿಂಗ್ ಕ್ಲಾಸದ ಟೈಮಿಂಗು ನಾವು ಚೇಂಜ್ ಮಾಡಬೇಕಾಗ್ತೈತಿ. ಬಿಕಾಸ್ ಆಕೆ ಮುಂಜಾನೆ ಸ್ಕೂಲ್ ಸ್ಟಾರ್ಟ್ ಆತಂದ್ರೆ ಮುಂಜಾನೆ ನಾವು ಸ್ವಿಮ್ಮಿಂಗ್ ಕ್ಲಾಸ್ ಟೈಮಿಂಗ್ ಇಡಕ್ಕೆ ಬರಂಗಿಲ್ಲ. ಸೊ ನೋಡೋಣ ಏನೇನು ಆಗ್ತೈತಿ. ಜಿಗದ
ವೆರಿ ಗುಡ್ ವೆರಿ ಗುಡ್ ಒಂದ್ ನಿಮಿಷ ತಡಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದ್ ಕರೆಕ್ಟ್ ಹಿಂಗ್ ಕ್ಯಾಪ್ ಹಾಕಿದಷ್ಟ ಹೆಂಗ್ ವೈಟ್ ಉಳ್ದೈತಿ ಮತ್ ಬಾಕಿದ ಇದ್ ನೋಡ್ರಿ ಈ ಕಡೆಯಿಂದ ಎಲ್ಲ ಸ್ಕಿನ್ ಕಪ್ಪ ಬಿದೈತಿ ಅರೆ ಇವತ್ ಯೆಲ್ಲೋ ಕಲರ್ ದೊಡ್ಡ ಕ್ಯಾರಿ ಬ್ಯಾಗ್ ಕೊಟ್ಟಿದ್ನಿ ನಾ ನಿಮಗ ಕಂಗ್ರಾಚುಲೇಷನ್ಸ್ ಡ್ರೀಮ್ ಕಂಪ್ಲೀಟ್ ವಾವ್ ಕ್ಯಾ ಲುಕ್ ಇದು ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ ಜಿ ಟಿ ಟ್ವಿನ್ ಇದೇನು ಕ್ರೋಮ್ ಫಿನಿಶ್ ಐತಲ್ಲ ಇದು ಬೆಳಗಾವ್ದಾಗ ಫಸ್ಟ್ ಐತತ್ತ ಇವ್ರದ ಮತ್ತು ಇದಕ್ಕಿಂತ ಮೊದಲು ಕ್ರೋಮ್ದಾಗ ಯಾರೂ ತೊಗೊಂಡಿಲ್ಲ ಸೊ ಮಸ್ತ್ ಐತಿ ಅಪ್ ಟ್ರಿಪ್ ಶುರು ಕರಂಗೆ ಅಭಿ ವೀಕೆಂಡ್ಸ್ ಪೇ ವೀಕೆಂಡ್ಸ್ ಪೇ ಟ್ರಿಪ್ ಶುರು ಕರಂಗೆ ಅಭಿ ಇವರೇನದಾರಲ್ಲ ಇವ್ರ ಹೆಸರು ಧರ್ಮೇನ್ ಪುರೋಹಿತ್ ಅತ್ತಂದ ನಂದು ಏಕ್ದಮ್ ಕ್ಲೋಸ್ ಫ್ರೆಂಡ್ ಅದಾರು ಇವ್ರದ ಪುರೋಹಿತ್ ಸೆಲೆಬ್ರೇಷನ್ಸ್ ಅತ್ತಂದ ಸ್ವೀಟ್ ಶಾಪ್ ಐತಿ ಬೆಳಗಾವ್ ಕುಂದ ಭಾಳ ಫೇಮಸ್ ಐತಿ ಎಲ್ಲರಿಗೂ ಗೊತ್ತು ಅದ್ರೊಳಗೆ ಮೇನ್ ಇನ್ವೆಂಟ್ ಮಾಡಿದಾರೆ ಇವರು ಪುರೋಹಿತ್ ಫ್ಯಾಮ್ಲಿದವ್ರು ಇವರು ಅದ ಫ್ಯಾಮ್ಲಿದವ್ರು ಅದಾರು ಸೊ ನಮಗೆ ಎಸ್ಪೆಷಲಿ ನನಗೆ ಅಥವಾ ಈಗಿನ ಜನ್ರೇಷನ್ಗೆ ರಾಯಲ್ ಎನ್ಫೀಲ್ಡ್ ಬೈಕ್ಸ್ದೊಂದು ಕ್ರೇಜ್ ಬೇರೆನೇ ಐತಿ ಸೊ ನನ್ನ ಕಡೆ ಆಲ್ರೆಡಿ ಈಗ ರಾಯಲ್ ಎನ್ಫೀಲ್ಡ್ ಬುಲೆಟ್ ಐತಿ ಸೊ ಹಿಂಗಾಗಿ ಅವರು ಈಗ ರಾಯಲ್ ಎನ್ಫೀಲ್ಡ್ ತೊಗೊಳ್ಕತ್ತಣ ಬರ್ರಿ ನಾ ಇವತ್ತು ಡೆಲಿವರಿ ತೊಗೊಳ್ಕತ್ತೀನಿ ನೀವು ಬರ್ರಿ ಅಣ್ಣ ನನಗೂ ಯಾವಾಗ ಹೋಗಿ ನೋಡ್ತೀನಿ ಅನ್ನೋಂಗತ್ತೆ ಹಿಂಗಾಗಿ ನಾನು ಹೋಗಿದ್ನಿ ಡೆಲಿವರಿ ತೊಗೊಳ್ಕ ಭಾಳ ಮಸ್ತ್ ಬೈಕ್ ಐತಿ ಆಲ್ಮೋಸ್ಟ್ ಆನ್ ರೋಡ್ 3.5-4 ಲಕ್ಷ ತನಕ ಏನೋ ಬೀಳ್ತೈತಿ ಸೊ ಇನ್ನು ಮುಂದೆ ಅವ್ರ ಜೊತೆ ಟ್ರಿಪ್ ಮಾಡಬೇಕು ಯಾಕಂದ್ರೆ ನಮ್ದು ಒಂದು ಸಣ್ಣ ಹಂಗೆ ಒಂದು ಗ್ರೂಪ್ ಆಗತ್ತೈತಿ ರಾಯಲ್ ಎನ್ಫೀಲ್ಡದ್ದು ನೋಡ್ಬೇಕು ಇನ್ನು ಮುಂದೆ ಏನೇನು ಆಗ್ತೈತೆ ಅಂತ ಸೊ ಫೈನಲಿ ವಿನಯ್ ಸರ್ ಭೀ ಆಗೇ ಹೈ ಆ್ಯಂಡ್ ಆಜ್ ಖುಷಿಗೆ ಮೌಕೆಗೆ ಚಾರ್ ಚಾಂದ ಲಗಾನೆ ಕೆ ಲಿಯೆ ಆನೆ ಕೆ ಲಿಯೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೈ ಔರ್ ವಿನಯ್ ಸರ್ ಬಹುತ್ ಜಲ್ದಿ ಪ್ಲಾನ್ ಕರೆಂಗೆ ಕುಛ್ ರೋಡ್ ಟ್ರಿಪ್ ಪೆ ಜಾಯೆಂಗೆ ಯೆಸ್ ಯೆಸ್ ಔರ್ ಮಸ್ತ್ ಮಸ್ತ್ ಕರೆಂಗೆ ಅಭಿ ಔರ್ ಏಕ್ ಚೀಜ಼್ ಕಾಮನ್ ಹೈ ಹಮ್ಮೆ ಔರ್ ವಿನಯ್ ಸರ್ ಮೇ ಆಜ್ ಸೇ ಕ್ಯಾ ಬತಾವ್ ಬೈಕ್ ಲೇಕೆ ರೋಡ್ ಟ್ರಿಪ್ ಕರೆಂಗೆ ಅಚ್ಛೆ ಅಚ್ಛೆ ವ್ಲಾಗ್ಸ್ ಭೀ ಬನಾಯೆಂಗೆ ಸೊ ವೆರಿ ಮಚ್ ಎಕ್ಸೈಟೆಡ್ ಬಹುತ್ ಕುಛ್ ಆಯೇಗಾ ಇಸ್ ಚಾನಲ್ ಕೆ ಊಪರ್ ಆ ಜಾಯೆ ಸರ್ ಕೈಸಾ ರಾ ರೈಡ್ ಬಢಿಯಾ ಲೇ ಲೋ ಆಪ್ ಅಭಿ मनी नहीं कर रहा बैठ रहा हूँ घर पे लेके जाओ कल दे दो